ಧಾರವಾಡದಲ್ಲಿ ನಿನ್ನೆ ರಾಷ್ಟ್ರಧ್ವಜಕ್ಕೆ ಅವಮಾನವಾಗಿದೆ. ಇನ್ನು ಈ ಅವಮಾನವನ್ನ ಸಹಿಸೋದಿಲ್ಲ, ಈ ಅಪಮಾನವನ್ನ ಸಹಿಸೋದಿಲ್ಲ. ಹೀಗಾಗಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸಲಾಗುತ್ತೆ ಅಂತ ಪೊಲೀಸ್ ಅಧಿಕಾರಿ ಶಶಿಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಪಮಾನ ಆಗಿದೆ ಧಾರವಾಡದಲ್ಲಿ ಅಂದ್ರೆ ಈ ಅಶೋಕ ಚಕ್ರದ ಜಾಗದಲ್ಲಿ ಟಿಪ್ಪು ಸುಲ್ತಾನರ ಭಾವಚಿತ್ರ ಇರುವಂತಹ ರಾಷ್ಟ್ರಧ್ವಜವನ್ನ ಏರಿಸೋದಕ್ಕೆ ಪ್ರಯತ್ನವನ್ನ ಪಡಲಾಗಿದೆ. ಹೀಗಾಗಿ ಇದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗಿದ್ವು. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಸಾಹೇಬ್ರು ಕೇಳೋಣ. ಇವತ್ತು ಧಾರವಾಡ ನಗರದಲ್ಲಿ ಗಾಂಧಿ ಜಯಂತಿ ಆಚರಣೆ ಸಂದರ್ಭದಲ್ಲಿ ಬೆಳಗ್ಗೆ ಕೆಲವು ದಲಿತ ಪರ ಸಂಘಟನೆಗಳು ಸೇರಿದಂತೆ ಕೆಲ ಸಾರ್ವಜನಿಕರು ಇಲ್ಲಿ ನಮ್ಮ ರೀಗಲ್ ಸರ್ಕಲ್ ಏನಂತ ಕರಿತೀರಿ ಅಲ್ಲಿ ಗಾಂಧಿ ಜಯಂತಿ ಆಚರಣೆಯನ್ನು ಫೋಟೋ ಇಟ್ಟು ಮಾಡಿದ್ದಾರೆ. ನಂತರದಲ್ಲಿ ಆ ಒಂದು ಫ್ಲ್ಯಾಗ್ಗಳಿದ್ದನ್ನು ಆ ಸರ್ಕಲ್ ಹತ್ರ ಸುತ್ತ ಇದ್ದಂಥ ಕಂಬಿಗಳಿಗೆ ಕಟ್ಟಿರುವಂಥದ್ದು, ಮತ್ತು ಅದೇ ಸ್ಥಳದಲ್ಲಿ ಇನ್ನೊಂದು ಕಂಬಿಯಲ್ಲಿ ಒಂದು ಟಿಪ್ಪು ಸುಲ್ತಾನ್ ಅವ್ರನ್ನ ಪ್ರತಿಬಿಂಬಿಸುವಂಥ ಒಂದು ಫ್ಲ್ಯಾಗ್ ಕಟ್ಟಲಾಗಿತ್ತು ಅನ್ನುವಂಥದ್ದು. ಅದು ಫ್ಲ್ಯಾಗ್ ನ್ಯಾಷನಲ್ ಫ್ಲ್ಯಾಗ್ಗಿಂತ ಎತ್ತರದಲ್ಲಿತ್ತು ಅಂತಂದು ಕೆಲವರು ನಮ್ಮ ಗಮನಕ್ಕೆ ತಂದಿದ್ದರು. ಇಮಿಡಿಯೇಟಾಗಿ ನಾವು ಕಾರ್ಪೊರೇಷನ್ಗೆ ಹೇಳ್ಬಿಟ್ಟು ಅದನ್ನೆಲ್ಲ ತೆರವುಗೊಳಿಸಿದ್ದೀವಿ, ಮತ್ತು ಅದೇನು ಅಗತ್ಯ ಕ್ರಮ ತಗೋಬೇಕು ಅದನ್ನು ನಾವು ತಗೊಂಡು